ಮಂಡ್ಯದಲ್ಲಿ ಮುಂದುವರೆದಿದ್ದ ಪಕ್ಷಾಂತರ ಪರ್ವ, ಶೀಘ್ರವೇ ನಾರಾಯಣಗೌಡ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ. ಈಗ ಆಲ್ರೆಡಿ JDSನಿಂದ ಕೆಲವು ನಾಯಕರು ಕಾಂಗ್ರೆಸ್ಗೆ ಬಂದಿದ್ದಾಯಿತು, ಈಗ BJPಯಿಂದ ಅಲ್ಲಿ ಪ್ರಮುಖವಾಗಿ KR ಪೇಟೆಯ ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವಂತ ನಾರಾಯಣಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದ ಸಚಿವರಾಗಿರುವಂತ ಚಲುವರಾಯ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಂಡೀಷನ್ ಇಲ್ಲದೆ ಪಕ್ಷಕ್ಕೆ ಬರ್ತಾರೆ, ಮಂಡ್ಯದಲ್ಲಿ ನಮ್ಮ ಗೆಲುವು ಸುಲಭವಾಗಲಿದೆ. ಮಂಡ್ಯದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾರಾಯಣಗೌಡರು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಸುಮಲತಾ ಅವರಿಗೆ ಟಿಕೆಟ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋದಿಲ್ಲ, ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು ಏನು ಹೇಳ್ತಾರೆ ಇದಕ್ಕೆ ನಾರಾಯಣಗೌಡರು ಅಂತ. ನಾರಾಯಣಗೌಡರು ಜೊತೆ ಮಾತನಾಡಿದ್ದೀವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ KR ಪೇಟೆಯ ಗಾಂಧಿ ಅಂತ ಹಂಚ್ಕೊಂಡಂಥ ಕೃಷ್ಣ ಅವರು ಏನಿದ್ದಾರೆ, ಅವರ ಹಿಂಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಿಗೌಡ ಇರ್ಬೋದು, ಜವರಾಯಿಗೌಡ ಅಂತ ಇರ್ಬೋದು, ಬೂಕನಕೆರೆ ಜವರಾಯಿಗೌಡ ಇರ್ಬೋದು, ಈ ಥರ ಒಂದು 100 ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಕಂಡೀಷನ್ ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ. ಸಂಸದೆ ಸುಮಲತಾ ಅಂಬರೀಷ್ ಅವರ ಜೊತೆಗೆ ಕಾಂಗ್ರೆಸ್ ನಾಯಕರ ಸಂಪರ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚಲುವರಾಯ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಅವರಿಗೂ ನಮಗೂ ಒಳ್ಳೆಯ ಸ್ನೇಹ ಇತ್ತು, ನಾವು ಒಂದು ಕುಟುಂಬದ ಸದಸ್ಯರ ಹಾಗೆ ಇದ್ದೀವಿ, ಸಂಸದೆ ಸುಮಲತಾ ಅವರು ಬೆಂಬಲ ಕೊಡ್ತೀವಿ ಅಂದರೆ ಬೇಡ ಅನ್ನೋದಕ್ಕೆ ಆಗೋದಿಲ್ಲ, ಅವರು ಏನೇ ನಿರ್ಧಾರ ಕೈಗೊಂಡರು ಕೂಡ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ. ಅಂಬರೀಷ್ ಕಾಲದಿಂದನೂ ಭಾಳ ಆ ಕುಟುಂಬಕ್ಕೂ ನಮಗೂ ಆತ್ಮೀಯತೆ ಇದೆ, ಚೆನ್ನಾಗಿದ್ದೀವಿ. ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ. ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯ ಆಗಲಿಕ್ಕೆ ನಾವೆಲ್ಲ ಹುಡುಗರೇ ಹೆಚ್ಚಿನ ಕಾರಣರು, ಜವಾಬ್ದಾರಿಗಳು ಶಿವಾನಂದ್ ಇರ್ಬೋದು, ನಾನಿರ್ಬೋದು, ನಮ್ಮ ಪುಟ್ಟರಾಜ ಇರ್ಬೋದು, ನಮ್ಮ HP ರಾಮು ಇರ್ಬೋದು, ಜನತಾ ದಳದ ಅಧ್ಯಕ್ಷ ರಮೇಶ ಇರ್ಬೋದು, ನಾವೆಲ್ಲ ಅವತ್ತಿಂದನೂ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾ ದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು, ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದು, ನಾವಿಬ್ಬರು ಎದುರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು. ಹಾಗಾಗಿ ಅಂಬರೀಷು ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವ್ರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ. ರಾಜಕಾರಣ ಸಂದರ್ಭಗಳು ಏನೇನು ಆಗ್ತವೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ. ಸುಮಲತಾರ ನಡುಗೆ ಏನು ಅಥವಾ ಅವ್ರ ಜೊತೆನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ, ಯಾಕೆಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ ಮಾತಾಡಿಲ್ಲ. ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡಲ್ಲ ಸರ್. ನಮ್ಮ ರಕ್ತದ ಕಣ ಕಣದಲ್ಲೂ ಕೂಡ ಕುಂಕುಮ ಇದೆ, ನಾವೇನು ಸಿದ್ದರಾಮಯ್ಯಂತರ ಅಲ್ಲ ಅಂತ ಕುಂಕುಮ ನಿರಾಕರಿಸಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೀದರ್ನಲ್ಲಿ ವಿಪಕ್ಷ ನಾಯಕ R ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಕೆಮಿಕಲ್ ಕುಂಕುಮ ಹಚ್ಚೋಕೆ ಬಂದರು, ನಾನು ಬೇಡ ಅಂದೆ, ಅದಾದಮೇಲೆ ಕಾರ್ಯಕ್ರಮದಲ್ಲಿ ಕುಂಕುಮ ಹಚ್ಕೊಂಡೆ, ಈಗಲೂ ಕುಂಕುಮ ಹಚ್ಕೊಂಡಿದ್ದೀನಿ ನೋಡಿ, ನನಗೆ ಕಣ್ಣು ಅಲರ್ಜಿ ಇದೆ, ಪ್ರತಿದಿನ ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೊಳ್ಬೇಕು, ಹೋಳಿ ಇರೋದ್ರಿಂದ ಕೆಮಿಕಲ್ ಬಣ್ಣ ಬಳಸ್ತಾರೆ, ಅದಕ್ಕೆ ಹಚ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ರಕ್ತದ ಕಣ ಕಣದಲ್ಲೂ ಕೂಡ ಕುಂಕುಮ ಇದೆ ಅಂತ ಹೇಳಿದ್ರು ಅಶೋಕ್. ಕುಂಕುಮಕ್ಕೂ ನಮಗೂ ರಕ್ತ ಸಂಬಂಧ ಇದ್ದಂಗೆ, ನಾವು ಹಿಂದುತ್ವವಾದಿಗಳು. ಅವರು ಆ ಕೆಮಿಕಲ್ ಇರುವಂತ ಒಂದು ಬಣ್ಣವನ್ನ ನನಗೆ ಹಚ್ಚಕ್ಕೆ ಬಂದರು, ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದ್ದೀನಿ ಅಷ್ಟೇ. ಅದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ನಾನೇ ಬಂದೆ ಪ್ರೆಸ್ ಮೀಟ್ಗೆ, ಅಲ್ಲಿ ಕುಂಕುಮ ಹಚ್ಚಿದ್ದಾರೆ, ನಾ ಹಚ್ಚೋದು ಪ್ರೆಸ್ ಮೀಟ್ ಅಲ್ಲಿ ಹಾಗೆ ಇದೆ ನೋಡಿ, ಈಗ ಹಚ್ಕೊಂಡಿದ್ದೀನಿ ನೋಡಿ. ಅದು ಕೆಮಿಕಲ್ಲು, ನನಗೆ ಅಲರ್ಜಿ ಇದೆ, ಕಣ್ಣು ಅಲರ್ಜಿ ಇದೆ, ನಾನು ಎವ್ರಿ ಡೇ ಡ್ರಾಪ್ಸ್ ಹಾಕ್ಕೊಬೇಕು, ಎವ್ರಿ ಡೇ ನಾನು ಡ್ರಾಪ್ಸ್ ಹಾಕ್ಕೊತೀನಿ ನಾನು. ಅದಕ್ಕೋಸ್ಕರ ಈ ಹೋಳಿ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅಷ್ಟೇ, ನಮ್ಮ ರಕ್ತದ ಕಣ ಕಣದಲ್ಲೂ ಕುಂಕುಮ ಇದೆ. ನಾವೇನು ಸಿದ್ದರಾಮಯ್ಯ ಥರ ಅಲ್ಲ, ಸಿದ್ದರಾಮಯ್ಯ ಅವರು ನಾಮ ಕುಂಕುಮ ಕಂಡ್ರೆ ಆಗಲ್ಲ, ನಮಗೆ ಅದು ಪ್ರೀತಿ ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ದೇವಸ್ಥಾನಕ್ಕೆ ಹೋದಾಗೂ ಹಾಕೊತೀರಿ, ಇಲ್ಲಿ ಕೆಮಿಕಲ್ ಇದ್ದಿದ್ದರಿಂದ ಹೋಳಿ ಇದ್ದಿದ್ದರಿಂದ ನಾನು ಬೇಡ ಅಂತ ಹೇಳಿದ್ದೀನಿ ಅಷ್ಟೇ. ಬೇರೆ ಕಡೆ ಎಲ್ಲೆಲ್ಲಿ ಕುಂಕುಮವನ್ನು ರೆಗ್ಯುಲರ್ ಕುಂಕುಮ ದೇವ್ರ ಕುಂಕುಮ ಇಟ್ಟಿದ್ದಾರೆ ಅದೆಲ್ಲವನ್ನ ತಗೊಂಡಿದ್ದೀನಿ. ರಂಗೇರಿದೆ ಚಿಕ್ಕೋಡಿ ಲೋಕಸಭೆ ಚುನಾವಣೆ ಕಣ, ಮಗಳ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು.
ಅಥಣಿ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಪೂರ್ವಭಾವಿ ಸಭೆಯನ್ನ ಮಾಡಿತು. ಅಥಣಿ ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು, ಸ್ಥಳೀಯ ಶಾಸಕರು ಅವರು, ಸ್ಥಳೀಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಪುತ್ರಿ ಪ್ರಿಯಾಂಕಾ ಗೆಲ್ಲಿಸುವಂತೆ ಸತೀಶ್ ಜಾರಕಿಹೊಳಿ ಅವರು ಕರೆಯನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡರು. ತಮ್ಮ ಪುತ್ರಿಗೆ ಕೊಡಿಸಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ, ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಬ್ಬರು ಸಚಿವರು ಬೆಳಗಾವಿ ಭಾಗದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರು ತಮ್ಮ ಪುತ್ರನಿಗೆ ಕೊಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಇಬ್ಬರಿಗೂ ಕೂಡ ತಮ್ಮ ಮಕ್ಕಳನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಠಕ್ಕೆ ಬಿದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾದು ನೋಡ್ಬೇಕೇನಾಗುತ್ತೆ ಅಂತ. ರಿಸ್ಪಾನ್ಸ್ ಪ್ರಾರಂಭ ಇವತ್ತಿನದ ಆಗ್ತದೆ. ಸೊ ಇವತ್ತು ಲಕ್ಷ್ಮಣ್ ಸವದಿ ಅವ್ರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ. ಸೊ ಇನ್ನೂ 40 ದಿವಸ ಟೈಮ್ ಇದೆ ನಮಗೆ, ಸಾಕಷ್ಟು ಅವಕಾಶಗಳಿದೆ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಮಾಡ್ತೀವಿ, ಕಾರ್ಯಕರ್ತ ಸಭೆ ಮಾಡ್ತೀವಿ, ಬೃಹತ್ ಸಭೆ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಈಗಾಗಲೇ ನಮ್ಮ ಸೆಟಪ್ ಇದೆ, ನಾವು ಇನ್ನೇನು ಮಾಡಬೇಕಾಗಿಲ್ಲ. ಈಗಾಗಲೇ ಇಲ್ಲಿ ಶಾಸಕರಿದ್ದಾರೆ, ಶಾಸಕ ನೇತೃತ್ವದಲ್ಲಿ ಸಂಘಟನೆ ಇದೆ, ಅದ್ರ ಜೊತೆ ನಾವು ಕೂಡ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಈ ಸಿದ್ಧತೆ ಇವತ್ತು ಬಿಜೆಪಿ ಜೆಡಿಎಸ್ ಜಂಟಿ ಸಭೆ ಮಾಡಿದ್ದೇವೆ, ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ತಾ ಇದೆ. ಕನಕಪುರದಲ್ಲಿ ಶಾಸಕ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಜಂಟಿ ಸಭೆಯನ್ನ ಮಾಡಿದ್ದೇವೆ, ನಾವು ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಕನಕಪುರದಲ್ಲಿ ಮಾತನಾಡಿದ್ದಾರೆ. ಡಿ ಕೆ ಶಿ ಕೋಟೆಯಲ್ಲಿ ಹೋಗ್ಬಿಟ್ಟು ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮುನಿರತ್ನ ಅವರಂತೂ ಆಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹೇಗಾದರೂ ಆಗಿ ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅವ್ರನ್ನ ಗೆಲ್ಲಿಸಬೇಕು. ಡಿ ಕೆ ಶಿವಕುಮಾರ್ ಅವರ ಸಹೋದರರಿಗೆ ಮುಖಭಂಗ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಮುನಿರತ್ನ. ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ಜಂಟಿ ಸಭೆ ಇದೆ, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡುವಂಥ ಕಾರ್ಯಕ್ರಮ. ಇವತ್ತು ಭಾಳ ಸಂತೋಷ ಆಗ್ತಾ ಇದೆ, ಇಷ್ಟು ಒಗ್ಗಟ್ಟಾಗಿ ನಾವೆಲ್ಲರೂ ಸೇರಿದ್ದೀವಿ. ಖಂಡಿತವಾಗ್ಲೂ ಈ ಕ್ಷೇತ್ರನ ನಾವು ಗೆಲ್ತೇವೆ. ನೋಡಿ, ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ, ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ, ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ, ಇದು ಯಾವುದಾದ್ರು ಯಾವ್ದಾದ್ರು ಇದ್ರೆ ಹೇಳಿ. ಮತ್ಕರಿದ್ದು ಉಳಿದಿದೆಯಾ, ಟಿಪ್ಪುದ್ದು ಉಳಿದಿದೆಯಾ, ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ, ಯಾರ್ದು ಉಳಿದಿದೆ? ಯಾವ ಕೋಟೆನೂ ಉಳಿದಿಲ್ಲ. ಇದು ಅದೇ ಆಗೋದು ಖಂಡಿತವಾಗ್ಲು. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆಯನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರುವಂತದ್ದು, ಅವರು ಕೂಡ ಘೋಷಣೆ ಮಾಡ್ಕೊಂಡು ಮಾತನಾಡ್ತಾನೆ ಇದ್ದಾರೆ. ಇನ್ನ ಬಾಳೆಹೊನ್ನೂರು ರಂಭಾಪುರಿ ಪೀಠಕ್ಕೆ ಈಶ್ವರಪ್ಪ ಅವರು ಭೇಟಿಯನ್ನ ಕೊಟ್ಟಿದ್ರು. ಈ ಪವಿತ್ರ ಕ್ಷೇತ್ರದಲ್ಲಿ ಕೆಟ್ಟ ರಾಜಕಾರಣದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಆ ಪಾಪವನ್ನ ಹೊತ್ಕೊಳ್ಳಿಕ್ಕೆ ನಾನು ಸಿದ್ಧನಿಲ್ಲ. ನನ್ನ ಚುನಾವಣಾ ಸ್ಪರ್ಧೆ 100ಕ್ಕೆ 100 ಖಚಿತ. ನಾನು ಯಾವ ಸಂಧಾನಕ್ಕೂ ಕೂಡ ಒಪ್ಪಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಯಡಿಯೂರಪ್ಪನವರ ಬಗ್ಗೆ ಏನೇ ಇದ್ರೂ ಹೊರಗಡೆ ಮಾತನಾಡ್ತೇನೆ. ರಂಭಾಪುರಿ ಶ್ರೀಗಳ ಭೇಟಿಯ ಬಳಿಕ ಈಶ್ವರಪ್ಪನವರು ಕೊಟ್ಟಂತ ಹೇಳಿಕೆ ಇದು. ಪವಿತ್ರ ಕ್ಷೇತ್ರ, ನಾನು ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಲ್ಲ. ನಾನು ಸ್ವಾಮಿಗಳದ್ದು ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಹೊರಗಡೆ ಏನು ಮಾತಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಏನು ಏನು ಕತೆ ಅಂತ ನಾನು ಹೊರಗೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಈ ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಕೆಟ್ಟ ರಾಜಕಾರಣ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನು ಕೇಳಬೇಡಿ. ಚುನಾವಣೆ ಸ್ಪರ್ಧೆ ಖಚಿತ 100ಕ್ಕೆ 100. ಯಾವ ಸಂಧಾನಕ್ಕೂ ನಾನು ಒಪ್ಪಲ್ಲ. ಮತ್ತೆ ನೀನೇ ಮಾತಾಡಿದ್ರು ಕೂಡ ಈ ಸಂಧಾನದಲ್ಲಿ ಮಾತಾಡಿದ್ದಿಲ್ಲ, ಆ ಪಾಪ ಹೊತ್ಕೊಳಕ್ ನಾನು ತಯಾರಿಲ್ಲ. ಬಿಜೆಪಿ ಪಕ್ಷದ ವಿರುದ್ಧ ಕುರುಬ ಸಮುದಾಯದ ಸೆಡ್ಡು. ಈಶ್ವರಪ್ಪ ಪುತ್ರನಿಗೆ ಹಾವೇರಿ ಗದಗ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗಿದೆ. ಗದಗ ನಗರದ ಖಾಸಗಿ ಹೋಟೆಲ್ನಲ್ಲಿ ಈಶ್ವರಪ್ಪ ಫ್ಯಾನ್ಸ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. BSY ಸೇರಿದಂತೆ ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BSY ಮಕ್ಕಳಿಗೆ ಅಧಿಕಾರ, ಕಾಂತೇಶ್ಗೆ ಅನ್ಯಾಯವೇಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಿಂದುತ್ವದ ಹೆಸರಲ್ಲಿ ಹಿಂದುಳಿದ ವರ್ಗಗಳನ್ನು ತುಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಹಿಂದುತ್ವದ ಹೆಸರಲ್ಲಿ ಹಿಂದುಳಿದ ವರ್ಗಗಳನ್ನು ತುಳಿತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಮನೆಗೆ ಹೋಗಿ ಪುತ್ರನಿಗೆ ಟಿಕೆಟ್ ನೀಡಬೇಕು, ಮತ್ತೆ ರಾಯಣ್ಣ ಬ್ರಿಗೇಡ್ ಶುರು ಮಾಡಲಿಕ್ಕೆ ಚಿಂತನೆ ಇದೆಯಂತೆ. ಇಲ್ಲವಾದರೆ ರಾಯಣ್ಣ ಬ್ರಿಗೇಡ್ ಮೂಲಕ 28 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ನೀವು ಕನಸು ಕಾಣ್ತಾ ಇದ್ರಲ್ಲ, ನಾವು 20 ಸೀಟ್ ಬರ್ತೀವಿ 25 ಸೀಟ್ ಬರ್ತೀವಿ ಕನಸು ಕಾಣಂತಿರಲ್ಲ.
ಆ ಕನಸೇನಾದ್ರೂ ನನಸಾಕ್ಬೇಕಂದ್ರೆ ಈಶ್ವರಪ್ಪನವ್ರ ಮನೆ ಹೋಗಿ ಅವ್ರಿಗೆ ಟೈಟಲ್ ಬಿದ್ದು ತಪ್ಪಾಗಿದೆ ಅಂತ ಕೇಳ್ಕೊಂಡು ಅವ್ರ ಮಗನ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಇಲ್ಲ ಅಂದ್ರೆ 28-ಕ್ಕೆ 28 ಇವ್ರಿಗೆ ಕಿತ್ತೋಗಿದ್ದಾರೆ, ಕುರುಬರೇ ಹಿಂದುಳಿದವರ್ಗಿದ್ದಾರೆ ಹಂಗೆಲ್ಲ ಕಿತ್ತೋಗಿದ್ದಾರೆ ಇವ್ರನ್ನ. ಇಡೀ ತಮ್ಮ ಜೀವನವನ್ನ ಭಾರತೀಯ ಜನತಾ ಪಕ್ಷ ಅರ್ಪಣೆ ಮಾಡಿರ್ತಕ್ಕಂಥ ಆ ಈಶ್ವರಪ್ಪ ಒಂದು ಟಿಕೆಟ್ ಕೇಳಿದ್ರೆ ಅವ್ರಿಗೆ ಹಮಾಲಿ ಮಾಡಕಸ್ತೀರಿ ಪಾರ್ಟಿಯಿಂದ? ಏನ ಈ ಇಲೆಕ್ಷನ್ ಒಳಗೆ ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡ್ತೀವಿ ನಾವೆಲ್ಲ? ನಮ್ಮ ಈಶ್ವರಪ್ಪ ಸಾಹೇಬ್ರ ಅವರಿಗೆ ಅನ್ಯಾಯ ಆಗೈತೆ, ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಹಾವೇರಿ ಮತ್ತು ಗದಗ ಮತ್ತು ಕ್ಷೇತ್ರದಿಂದ. ನಾವೆಲ್ಲ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನಾವು ಏನು ಇದನ್ನು ಮಾಡ್ತಿದ್ದಿಲ್ಲ, ಅವ್ರನ್ನ ಗೆಲ್ಲಿಸ್ತಾರೆ ವಿಚಾರ ಮಾಡ್ತಿದ್ವಿ ನಾವು. ಅದ್ರ ಸಲುವಾಗಿನ ಕಾಂಟೆಸ್ಟ್ ಮಾಡಿ ಬಿ ಜೆ ಪಿದಿಂದ ಬಂಡಾಯ ನೇರ ಸ್ಪರ್ಧಿ ಬೊಮ್ಮಾಯಿ ಅವರು ಬೇಡಂದಾರಲ್ರಿ ಅವರು, ಅವ್ರು ಅಮಿತ್ ಶಾ ಅವರು ಬೇಡಂದ ಇಲ್ಲ. ನೀವು ವಿಧಾನಸಭೆದೊಳಗೂ ನಿಮ್ಮ ಹೋಟ್ ಬಂದಿಲ್ಲ, ನಿಮ್ಮಲ್ಲಿದ್ದ ಹೋಟನೇ ಇಲ್ಲ ಕುರುಬ ಸಮಾಜದಿಂದ. ಅದಕ್ಕೆ ನಾವು ಈಶ್ವರಪ್ಪರಿಗೆ ಹಿಂದಿಟ್ಟೀವಿ ಅಂತ ಅವರು ಸ್ಟೇಟ್ಮೆಂಟ ಕೊಟ್ಟಾರ ಅಮಿತ್ ಶಾ ಅವರು. ನಾವು ಅದಕ್ಕೆ ಬಂಡಾಯ ಇದ್ದೀವಿ ಕುರುಬ ಸಮಾಜದಿಂದ. ಅವ್ರಿಗೆ ಏನಾಗುತ್ತೆ ಅನ್ನೋದು ನಾವು. ಚಿಕ್ಕಬಳ್ಳಾಪುರದಿಂದ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಬೆಂಬಲವನ್ನು ಕೋರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಜೆಪಿ ನಗರದ ನಿವಾಸದಲ್ಲಿ ಎಚ್ ಡಿ ಕೆ ಭೇಟಿ ಮಾಡಿ ಸುಧಾಕರ್ ಚರ್ಚೆಯನ್ನು ಮಾಡಿದರು. ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಎಚ್ ಡಿ ಕೆ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ತಂದೆ ಬಾಮೈದನ ಹೆಸರಲ್ಲಿ 100 ಎಕರೆ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಸುಧಾಕರ್ 100 ಕೋಟಿ ಮಾಡಿದ್ದಾರೆ, ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ಸುಧಾಕರ್ ಪ್ರಾಪರ್ಟಿ ಇದೆ, ಇದೆಲ್ಲ ಎಲ್ಲಿಂದ ಬಂದಿದೆ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಸುಧಾಕರ್ ಪ್ರಾಮಾಣಿಕರಾಗಿದ್ದರೆ ಅವರ ಆದಾಯದ ಮೂಲ ಬಿಡುಗಡೆ ಮಾಡುವುದಕ್ಕೆ ಸಿದ್ಧ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಧಾಕರ್ ಅವರು ಇಂಡೋಮೌಂಟ್ ಅಂತ ಕೆಲವು ಕಂಪನಿಗಳು ಕಟ್ತಾರೆ. ಇವತ್ತು ಲಾಸ್ಟ್ 3 ಇಯರ್ಸಲ್ಲಿ ಅವ್ರ ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ರಿಜಿಸ್ಟರ್ ಆಗಿದೆ. ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ಚಿಕ್ಕಬಳ್ಳಾಪುರದಲ್ಲೇ ಕಂಪನಿಗಳು ಫ್ಲೋಟ್ ಮಾಡಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದಲೇ ಹೇಳಿದ್ದೆ, ಅವ್ರ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಫೆಮಾ ಫೆರಾ ರೆಗ್ಯುಲೇಷನ್ ಆ್ಯಕ್ಟ್ನ ವಯೊಲೇಟ್ ಮಾಡಿದ್ರು ಅಂತ. ಶ್ರೀಮಂತದಲ್ಲಿ ಅವ್ರದ್ದು ಪ್ರಾಪರ್ಟೀಸ್ ಇದೆ, ಸದಾಶಿವನಗರ ಮನೆಯಲ್ಲಿ ನಗರದಲ್ಲಿ ಅಷ್ಟು ದೊಡ್ಡ ಮನೆ ಇದೆ. ನಾನು ಏನು ಕೇಳ್ತಾ ಇಲ್ಲ, ಪ್ಲೀಸ್ ಟೆಲ್ ದ ಸೋರ್ಸ್ ಹೇಳಿಬಿಡಿ, ಮೀಡಿಯಾ ಮುಂದೆ ಹೇಳಿ, ನಾನು ಯಾರಿಗೂ ಹೇಳಲ್ಲ. ಹಂಗು ಇರುವ ಅಂದರೆ ನಾವು ಅವರ ಭ್ರಷ್ಟಾಚಾರದ ಆರೋಪ ಎಲ್ಲ ಮಾಡ್ತಿರೋದು ಅವರು ಮೆಡಿಕಲ್ ಮಿನಿಸ್ಟರ್ ಆದಾಗ 3 ಇಯರ್ಸ್ ಸ್ಪ್ಯಾನ್ದು ಅಲ್ಲಿ ಮಾಡಿ. ಸರ್, ನಾನು ಹೇಳೋದು ಭ್ರಷ್ಟಾಚಾರ ಮಾಡಿದರೆ ನಮ್ಮ ಪಕ್ಷ ಭ್ರಷ್ಟಾಚಾರವನ್ನು ಸಹಿಸಲ್ಲ, ಅವ್ರು ತಪ್ಪು ಮಾಡಿದರೆ ತಪ್ಪೇ ಆ ತನಿಖೆ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟಾಂಗನ್ನು ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ರಿ. ಇನ್ನು ಸೂರ್ಯ ನಮಸ್ಕಾರ, ದೀರ್ಘದಂಡ ನಮಸ್ಕಾರ ಹಾಕಿದ ಪರಿಣಾಮ ಸುಧಾಕರ್ಗೆ ಟಿಕೆಟ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜನ ಸುಧಾಕರ್ಗೆ ಮತ್ತೆ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಿಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡಿತು. ನನ್ನನ್ನಿಸ್ತು ಕೋವಿಡ್ ಅಲ್ಲಿ 2,200 ಕೋಟಿ ಆರೋಪ ನಮ್ಮ ಸರ್ಕಾರದ ಅವರ ಮೇಲೆ ಮಾಡಿದ್ದೀವಿ. 40,000 ಕೋಟಿ ಆರೋಪ ಯತ್ನಾಳ್ ಸಾಹೇಬ್ ಅಂದ್ರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ. ಅಂತ ದೊಡ್ಡ ಆರೋಪ ಇದ್ರು ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ. ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂತಾಯ್ತು ಟಿಕೆಟ್ ಮಿಸ್ ಆಯ್ತು, ಅದು ಇಷ್ಟು ಆರೋಪ ಕಳಂಕ. ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂತ ವ್ಯಕ್ತಿ, ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂತ ವ್ಯಕ್ತಿ ಎಲ್ಲಿ ಟಿಕೆಟ್ ಏನ್ ಕೊಟ್ಟರು ಅಂತ ನಾನು ಅನಲೈಸ್ ಮಾಡಿದ್ರೆ ಪಾರ್ಲಿಮೆಂಟ್ ಒಂದು ಪವಿತ್ರವಾದ ಜಾಗ. ನಾನು ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ, ನಮ್ಮ ಹುಡುಗ ಗೌರವ ಇದೆ. ಆದ್ರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ. ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರವೇ ಕೈಗೆ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ, ಸುಧಾಕರ್ ಅವರು ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ ಬಿಡಲ್ಲ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ಗೆ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಮಾಡಿಸಿ ಬಂದಿದ್ದೇನೆ, ಅಂಥವರ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ರು ಸುಧಾಕರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.